Prislo. 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 Pitanigu, Sutanigu, Matubavitratmarigu, Mahimiagali, Adi Lidahagi, Igalu, Yavagalu, Sadakalaku, Sotrondhagali. Prislo. Prislo. Prabhisvinalli, Nanapriya Sahodara Sahodriyare, Devara Makkale. ಪ್ರಭು ಯೇಸುಕ್ರಿಸ್ತರ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಸುಂದರವಾದ ಮಧ್ಯಾಹ್ನದ 3:30 ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಸ್ವರ್ಗೀಯ ಯಾತ್ರೆಯ ಈ ಸ್ವರ್ಗೀಯವನ್ನು ಶುಶ್ರೂಷೆಯಲ್ಲಿ ನಾವು ದೇವರ ಸಾಮ್ರಾಜ್ಯವನ್ನು ಕುರಿತು ನಾವು ಧ್ಯಾನಿಸುತ್ತೇವೆ. ಮಾತ್ರವಲ್ಲ, ಈ 3:30 ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಂದಾಗಿ ಸೇರುತ್ತೇವೆ ವಿಶ್ವಾಸಿಗಳಾಗಿ. ಇಷ್ಟು ದಿನಗಳವರೆಗೆ ನಾವು ಸುಮಾರು 22 ಪುಸ್ತಕಗಳನ್ನು ನಾವು ಧ್ಯಾನಿಸಿದೆವು. 27 ಪುಸ್ತಕದಲ್ಲಿ 22 ಪುಸ್ತಕಗಳನ್ನು ನಾವು ಧ್ಯಾನಿಸಿದೆವು. ಇವತ್ತು ನಾವು ಕೊನೆಯ ಪುಸ್ತಕವಾದಂತಹ ಪ್ರಕಟಣಾ ಗ್ರಂಥಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ವೆರಿ ವಂಡರ್ಫುಲ್ ಚಾಪ್ಟರ್ ಪ್ರಕಟಣಾ ಗ್ರಂಥ. ತುಂಬ ಸುಂದರವಾದದ್ದು, ಥ್ರಿಲ್ ಅಂತ ಹೇಳ್ತಾರಲ್ಲ, ಏಯ್ ತುಂಬ ಥ್ರಿಲ್ ಆಗಿದೆಯಪ್ಪ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಥ್ರಿಲ್ ಆದಂಥದ್ದು ಹಾಗೂ ತುಂಬ ಕುತೂಹಲಕಾರಿಯಾದದ್ದು ಹಾಗೂ ತುಂಬ ಭಯಂಕರವಾದದ್ದು ಹಾಗೂ ತುಂಬ ಸಂತೋಷಕರವಾದದ್ದು, ಈ 4 ಸಹ ಈ ಪ್ರಕಟಣಾ ಗ್ರಂಥದಲ್ಲಿ ಅಡಕವಾಗಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ನಿಮಗೆ ಯಾರಾದರೂ ಹೊಸಬರು ಫ್ರೆಂಡ್ಸ್ ಆಗಿದ್ದಾರೆ, ಅವ್ರನ್ನ ಕರೀರಿ, ಒಂದು ನಿಮಿಷ ಕಟ್ ಮಾಡಿ ಕಾಲ್ ಮಾಡಿ ಅವ್ರನ್ನ ಜಾಯ್ನ್ ಆಗಲಿಕ್ಕೆ ಹೇಳಿ. ಯಾಕೆಂದರೆ ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ಇರುವವರು ದೇವರ ವಾಕ್ಯವನ್ನು ಕೇಳಬೇಕು. ಪ್ರಿಯರೇ, ಈ ಪ್ರಕಟಣೆ ಇಷ್ಟು ಪುಸ್ತಕ ಇದೆ, ಈ ಪ್ರಕಟಣಾ ಗ್ರಂಥವನ್ನು ನಾವು ಧ್ಯಾನಿಸುವುದಾದರೆ, ವರ್ಷಕ್ಕೆ ಒಮ್ಮೆ ಆದರೂ ತಿಂಗಳಿಗೆ ಒಮ್ಮೆ ಆದರೂ ಈ ಪ್ರಕಟಣಾ ಗ್ರಂಥವನ್ನು ಓದುವುದಾದರೆ ಅದರಿಂದ ತುಂಬ ಫಲವಿದೆ, ಅದರಿಂದ ತುಂಬ ಒಂದು ಶಕ್ತಿ ಇದೆ. ಸೊ ಯಾರಾದರೂ ಇದ್ದರೆ ಕರೀರಿ, ಹಾಗೂ ದಯವಿಟ್ಟು ನಿಮ್ಮ ಎಲ್ಲ ಶೇರ್ ಮಾಡಿ, ಎಲ್ಲ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಹೀಗೆ ಈ ಪ್ರಕಟಣಾ ಗ್ರಂಥ ವಿಭಿನ್ನವಾದಂಥ ಗ್ರಂಥ. ಈ ಪ್ರಕಟಣಾ ಗ್ರಂಥವನ್ನು ನಾವು ಹಲವು ಹಂತಗಳಲ್ಲಿ ನಾವು ನೋಡ್ತೇವೆ. ಕುದುರೆಗಳನ್ನ ನೋಡ್ತೇವೆ, ಕಪ್ಪು ಕುದುರೆ ನೋಡ್ತೇವೆ, ಕಂದು ಕುದುರೆ ನೋಡ್ತೇವೆ, ಬಿಳಿ ಕುದುರೆ ನೋಡ್ತೇವೆ, ಬೆಂಕಿಗಳನ್ನ ನೋಡ್ತೇವೆ, ಆಕಾಶದಿಂದ ಉರಿಯುವ ಜ್ವಾಲೆಗಳನ್ನ ನೋಡ್ತೇವೆ. ತುಂಬ ನಾವು ಈ ಪ್ರಕಟಣಾ ಗ್ರಂಥದಲ್ಲಿ ನಾವು ವಿಸ್ಮಯಕಾರಿಯಾದ ವಿಷಯಗಳನ್ನು ನಾವು ನೋಡ್ತೇವೆ. ಈ ವಿಸ್ಮಯಕಾರಿಯಾದಂತಹ ವಿಷಯಗಳು, ಈ ಕ್ರಮೇಣ ಹೇಳಬೇಕಾದ್ರೆ ಬೈಬಲ್ನಲ್ಲಿ ಇಷ್ಟು ಒಂದು ಥ್ರಿಲ್ ಕೊಡುವಂಥ ಪುಸ್ತಕ ಯಾವುದೂ ಇಲ್ಲ. ಮೋಶೆಯದು ಬೇರೆ, ಆದರೆ ಪ್ರಕಟಣಾ ಗ್ರಂಥ ಇಸ್ ದ ಡಿಫ್ರೆಂಟ್ ಬುಕ್. ರೆವಲೇಷನ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಾರೆ, ರೆವಲೇಷನ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಪ್ರಕಟಣಾ ಗ್ರಂಥ, ಪ್ರಕಟಣೆಯಾದದ್ದು ಎಂಬುದಾಗಿ. ಆದರೆ ಇದು ಪ್ರಕಟಿಸಲ್ಪಟ್ಟಂತಹ ಪುಸ್ತಕ. ಈ ಪುಸ್ತಕದ ಬಗ್ಗೆ ನಾನು ಕೆಲವು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಪ್ರಾರಂಭದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಈ ಪ್ರಕಟಣಾ ಗ್ರಂಥ ಅಂತ ಹೇಳಬೇಕಾದ್ರೆ ಕೆಲವರಲ್ಲಿ ಎಲ್ಲ ಈ ಪ್ರಕಟಣಾ ಗ್ರಂಥವನ್ನು ಒಂದು ಇಮ್ಯಾಜಿನೇಷನ್ ಎಂಬುದಾಗಿ ನೋಡ್ತಾರೆ. ಇನ್ನೂ ಕೆಲವರು ನಾವು ನೋಡ್ತೇವೆ ಈ ಪ್ರಕಟಣಾ ಗ್ರಂಥವನ್ನು ಒಂದು ಕಾಲ್ಪನಿಕವಾದದ್ದು ಎಂಬುದಾಗಿ. ಇನ್ನೂ ಕೆಲವರು ಈ ಪ್ರಕಟಣಾ ಗ್ರಂಥವನ್ನು ಇದು ಒಂದು ಕತೆ ಎಂಬುದಾಗಿ ಹೇಳುತ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ ಈ ಪ್ರಕಟಣಾ ಗ್ರಂಥವನ್ನು ಇದು ಪ್ರವಾದನೆ ಎಂಬುದಾಗಿ ಹೇಳುತ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ ಈ ಪ್ರಕಟಣಾ ಗ್ರಂಥವನ್ನು ತುಂಬ ಶಕ್ತಿಯುತವಾದದ್ದು ಎಂಬುದಾಗಿ.
ಇನ್ನೂ ಕೆಲವರು ಹೇಳ್ತಾರೆ ಈ ಪ್ರಕಟಣ ಗ್ರಂಥವನ್ನ ಪ್ರಭು ಯೇಸುಸ್ವಾಮಿ ಬರುವಿಕೆಯನ್ನು ಕುರಿತು ಪ್ರಕಟಿಸುವಂಥದ್ದು ಎಂಬುದಾಗಿ. ಪವಿತ್ರ ಗ್ರಂಥ ಹೇಳುತ್ತದೆ ಸಂತ ಯೌವಾನರು ಕಂಡ ದಿವ್ಯ ದರ್ಶನದ ಪ್ರಕಟಣೆ ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರವಾಗಿ. ಹೀಗೆ ವೇದ ವಿದ್ವಾಂಸರುಗಳು ಅಥವಾ ಧರ್ಮಪಂಡಿತರು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಇದನ್ನ ಅರ್ಥೈಸಿಕೊಳ್ಳುತ್ತಾ ಒಂದೊಂದು ವಿಧದಲ್ಲಿ ವಿವರಣೆಯನ್ನು ಕೊಡುತ್ತಾರೆ. ಕೆಲವರು ಈ ಪ್ರಕಟಣಾ ಗ್ರಂಥದ ವಿವರಣೆಯನ್ನ ಕೆಲವರು ಕಠಿಣವಾಗಿ ಕೊಡುತ್ತಾರೆ, ಭಯಂಕರವಾಗಿ ಕೊಡುತ್ತಾರೆ, ಸೊ ಅನುಭವಗಳಲ್ಲಿ ಕೊಡುತ್ತಾರೆ. ಹೀಗೆ ಹಲವು ವಿಧದಲ್ಲಿ ಇದೆ. ಯಾಕೆಂದರೆ ಈ ಪ್ರಕಟಣಾ ಗ್ರಂಥವೇ, ಸೊ ನಾನು ಹೇಳಿದೆ, ಒಂದು ವಿಸ್ಮಯಕಾರಿ, ಅನ್ಬಿಲೀವಲ್ ಅಂತ ಹೇಳ್ತೀವಿ, ಅನ್ಬಿಲೀವಬಲ್, ವಿಶ್ವಾಸಿಸಲ ಅಸಾಧ್ಯವಾದಂತಹ ವಾಕ್ಯಗಳು, ನುಡಿಗಳು ಎಂದು ಹೇಳಬಹುದು. ಇದನ್ನು ನಾವು ಈ ಪ್ರಕಟಣಾ ಗ್ರಂಥದಲ್ಲಿ ನಾವು ಧ್ಯಾನಿಸಬೇಕಾದರೆ, ಈ ಪ್ರಕಟಣಾ ಗ್ರಂಥ ಯೌವಾನರಿಗೆ ಯೇಸುಸ್ವಾಮಿ ಕೊಟ್ಟಂತಹ ಒಂದು ದರ್ಶನ. ಸೊ ಅಂದರೆ ಹೇಳಿದರೆ ಡ್ರೀಮ್, ಇದು ಕಣ್ಣಿನಿಂದ ನೋಡಿದ್ದಲ್ಲ, ಯೌವಾನ ಇದನ್ನು ಕಣ್ಣಿನಿಂದ ನೋಡಿದ್ದಲ್ಲ ಅಥವಾ ಹುಡುಕಿ ಓದೋದಲ್ಲ. ಈಸ್ ಗೋಸ್ ಟು ಸ್ಲೀಪ್, ಈತ ಮಲಗಲಿಕ್ಕೆ ಹೋಗುವಾಗ ಅಥವಾ ಕುತ್ಕೊಂಡಿರುವಾಗ, ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಇದು ಆತನಿಗೆ ಸಿಕ್ಕಿದಂಥ ಒಂದು ಡ್ರೀಮ್. ಒಂದು ಡ್ರೀಮ್ ಎಂಬುದಾಗಿ, ಕನಸು ಎಂಬುದಾಗಿ ಹೇಳಬಹುದು. ಎರಡನೆಯದು ಒಂದು ಪ್ರವಾದನೆಗೆ ಸಾಧನವಾದದ್ದು ಎಂಬುದಾಗಿ ಹೇಳಬಹುದು. ಮೂರನೆಯದಾಗಿ ಹೇಳುವುದಾದರೆ ಒಂದು ವಿಷನ್ ಎಂಬುದಾಗಿ ಹೇಳಬಹುದು. ಪ್ರವಾದನೆ, ಕನಸು, ವಿಷನ್. ಪ್ರಿಸಲು ಸರಿಯಾಗಿ ಧ್ಯಾನಿಸಿ. ಪ್ರಿಯ, ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ, ದಯವಿಟ್ಟು ಸಂಜೆ 7 ಗಂಟೆಗೆ ಸರಿಯಾಗಿ ಜಪಸರವಿರುತ್ತದೆ. ಫೇಸ್ಬುಕ್ ಲೈವಲ್ಲಿ ಜಪಸರ ಇರ್ತದೆ, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. 8:45 ಗಂಟೆಗೆ ಶಿಲುಬೆಯ ಆರಾಧನೆ ಇರ್ತದೆ, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಕೆಲವು ಸಾರಿ ಶಿಲುಬೆ ಆರಾಧನೆ ಎಲೆಕ್ಟ್ರಿಸಿಟಿ ಪವರ್ನ ಸಮಸ್ಯೆಯಿಂದ ಕೊಡಲಿಕ್ಕೆ ಕಷ್ಟವಾಗ್ತದೆ. ಆದರೂ ನಿಮ್ಮ ಮುಂದೆ ಆ ಸಮಯಕ್ಕೆ ಸರಿಯಾಗಿ ಶಿಲುಬೆ ಆರಾಧನೆಗಳು ಹಾಗೂ ಜಪಸರಗಳಿರ್ತದೆ, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ, ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಸುಮ್ಮನಾಗಬೇಡಿ, ಹಾಗೂ ಈ ಸ್ವರ್ಗೀಯ ಮನ್ನ ಶುಶ್ರೂಷೆಯನ್ನು ಸಹ ದಯವಿಟ್ಟು ಅಟೆಂಡ್ ಮಾಡಿ. ಹೆಚ್ಚು ಜನರಿಗೆ ಅವಕಾಶವನ್ನು ಕೊಡಿ ಸತ್ಯಗಳನ್ನು ಅರಿತುಕೊಳ್ಳಲು, ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀಸಲು. ಹೀಗೆ ಪ್ರವಾದನೆ, ಈಗ ಮೂರು ವಿಷಯ, ಒಂದು ಕನಸು, ಒಂದು ಪ್ರವಾದನೆ, ಒಂದು ವಿಷನ್. ಸೊ ಐ ಥಿಂಕ್ ನಾನು ಎಣಿಸ್ತೇನೆ ವಿಷನ್ ಕನಸು ಎರಡು ಒಂದೇ ಅಂತ ಕಾಣ್ತದೆ ಅಲ್ಲ, ಹೌದಲ್ಲ ಬ್ರದರ್ ರಿಚರ್ಡ್? ವಿಷನ್ ಮತ್ತು ಕನಸು ಎರಡು ಒಂದೇನಾ? ಓಕೆ, ನೋ ಪ್ರಾಬ್ಲಮ್, ಪ್ರೀಸಲು. ಹೀಗೆ ಆ ಒಂದು ವಿಷಯವನ್ನು ನಾವು ಧ್ಯಾನಿಸಬೇಕು. ದಯವಿಟ್ಟು ಹೇಳಿ, ಯಾರಾದರೂ ಇದ್ದರೆ ತಿಳಿಸಿ, ದಯವಿಟ್ಟು ಒಂದು ಮೆಸೇಜ್ ಹಾಕಿ, ನಿಮ್ಮ ವ್ಯಾಟ್ಸಪ್ಪಿಂದ ಒಂದು ಮೆಸೇಜ್ ಹಾಕಿ. ನಿಮಗೆ ಯಾರಾದರೂ ಗೊತ್ತಿದ್ದರೆ ಈ ಲಿಂಕನ್ನು ಕಳಿಸಿ, ನೀವು ಗ್ಯಾದರ್ ಆಗಿ ಎಂಬುದಾಗಿ ಹೇಳಿ. ಪ್ರೀಸಲು. ಹೀಗೆ ಪ್ರಕಟಣಾ ಗ್ರಂಥ ಎಂಬುದಾಗಿ ಹೇಳಬೇಕಾದರೆ, ಈ ಧರ್ಮಸಭೆಯ ಪ್ರಾರಂಭದಲ್ಲಿ ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಭಕ್ತರು ನಾನಾ ಥರದ ಚಿತ್ರಹಿಂಸೆಗಳನ್ನು ಅನುಭವಿಸಬೇಕಾಗಿತ್ತು. ಧರ್ಮಸಭೆ ಪ್ರಾರಂಭದಲ್ಲಿ ಯೇಸುಸ್ವಾಮಿ ಸತ್ತ ಬಳಿಕ ತುಂಬ ಚಿತ್ರಹಿಂಸೆಗಳನ್ನು ಅನುಭವಿಸಲಾಯಿತು. ಯೇಸುಸ್ವಾಮಿಯೇ ಜೀವೋದ್ಧಾರಕರು, ಯೇಸುಸ್ವಾಮಿಯೇ ರಕ್ಷಕರು ಎಂಬಂಥ ವಿಶ್ವಾಸವನ್ನು ವಿಶ್ವಾಸವಿಟ್ಟ ಕಾರಣ ಅನೇಕರು ಪ್ರಾಣತ್ಯಾಗ ಮಾಡಿದರು, ಅನೇಕರು ಸತ್ತು ಹೋದರು, ಅಂದರೆ ಕೊಲ್ಲಲ್ಪಟ್ಟರು. ಧರ್ಮಸಭೆಯ ಪ್ರಾರಂಭದ ಕಾಲಗಳಲ್ಲಿ ಯೇಸುಸ್ವಾಮಿ ಒಬ್ಬರು ಸತ್ತರು, ಆದರೆ ಯೇಸುಸ್ವಾಮಿಯ ಹಿಂದೆ ಹಲವಾರು ಜನ ಕೊಲ್ಲಲ್ಪಟ್ಟರು, ಹಲವಾರು ಜನ ಜೀವ ಕಳೆದುಕೊಂಡ್ರು. ನೋಡಿ, ಇದೇ ಧರ್ಮಸಭೆಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ಯೇಸುಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟ ಕಾರಣ ಅವರು ಪ್ರಾಣ ಕೊಟ್ಟರು.
ಯೇಸು ಸ್ವಾಮಿ ನಮ್ಮ ಜೀವೋದ್ಧಾರಕ ಎಂಬ ವಿಶ್ವಾಸ ಇದ್ದ ಕಾರಣ ಅವರು ತಮ್ಮ ಜೀವವನ್ನ ದಾರಿ ಏರಿದರು. ಅನೇಕ ಜನ ಪ್ರಾಣತ್ಯಾಗ ಮಾಡಬೇಕಾಯಿತು. 12 ಜನ ಶಿಷ್ಯರು ಸಹ ಕೊಲೆಗೈಯಲ್ಪಟ್ಟರು, ಪ್ರಾಣತ್ಯಾಗ ಮಾಡಿದರು. ಸಂತ ಪೌಲರು ಪ್ರಾಣತ್ಯಾಗ ಮಾಡಲ್ಪಟ್ಟರು. ಹೀಗೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಂತಹ, ಯೇಸು ಕ್ರಿಸ್ತರನ್ನ ಅಂದಿನ ದಿನದಲ್ಲಿ ಸಾರಲು, ಅವರ ನಾಮವನ್ನು ಮಹಿಮೆ ಪಡಿಸಲು ಮುಂದೆ ಬಂದಂತಹ ಕನಿಷ್ಠ 80 ಶತಮಾನ ಅಂದು ಕೊಲ್ಲಲ್ಪಟ್ಟರು. ಇಂತಹ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಯೌವಾನನಿಗೆ ಕೆಲವು ಸಂಗತಿಗಳನ್ನ ದಿವ್ಯ ದರ್ಶನದ ಮೂಲಕವಾಗಿ ಪ್ರಕಟಿಸ್ತಾರೆ, ತಿಳಿಸ್ತಾರೆ. ನೋಡಿ, ಯಾವಾಗ ಧರ್ಮಸಭೆಯ ಪ್ರಾರಂಭದಲ್ಲಿ ತಿಳಿಸ್ತಾರೆ. ಯೌವಾನನಿಗೆ ದಿವ್ಯ ದರ್ಶನದ ಮೂಲಕವಾಗಿ ಅದನ್ನ ಹೊರಪಡಿಸ್ತಾರೆ. ಆ ಒಂದು ಕಾರ್ಯಗಳನ್ನ, ಆ ಒಂದು ಸನ್ನಿವೇಶಗಳನ್ನ, ದರ್ಶನಗಳನ್ನೇ ಸಂತ ಯೌವಾನರು ಈ ಪ್ರಕಟಣಾ ಪುಸ್ತಕದಲ್ಲಿ ಬರೆಯುತ್ತಾರೆ. ಯೇಸು ಕ್ರಿಸ್ತರಲ್ಲಿ ಪ್ರಿಯರಾದಂತಹ ಕ್ರೈಸ್ತ ಭಕ್ತರಲ್ಲಿ ನಂಬಿಕೆ ನಿರೀಕ್ಷೆಗಳನ್ನ ಮೂಡಿಸಿ, ಅವರಲ್ಲಿ ಧೈರ್ಯ ಸ್ಥೈರ್ಯವನ್ನು ತುಂಬಿ, ಬಂದೊದಗುವಂತ ಹಿಂಸೆಗಳನ್ನ, ಬಾಧೆಗಳನ್ನ, ನೋವುಗಳನ್ನ ಸಹನೆಯಿಂದ ಸಹಿಸಿಕೊಂಡು ಪ್ರಾಮಾಣಿಕ ವಿಶ್ವಾಸಿಗಳಾಗಿ ಬಾಳುವಂತೆ ಪ್ರೋತ್ಸಾಹಿಸುವುದೇ ಈ ಪುಸ್ತಕದ ಒಂದು ತಿರುಳು. ಸಂಪೂರ್ಣವಾಗಿ ಹೇಳಬೇಕು ಅಂದ್ರೆ, ಒಂದೇ ಪದದಲ್ಲಿ ಹೇಳಬೇಕು ಅಂದ್ರೆ, ಹಿಂಸೆ ಬಾಧೆಗಳನ್ನ, ಬಂದೊದಗುವಂತ ಹಿಂಸೆ ಬಾಧೆಗಳನ್ನ ಸಹನೆಯಿಂದ ತಾಳಿಕೊಂಡು ಪ್ರಾಮಾಣಿಕ ವಿಶ್ವಾಸಿಗಳಾಗಿ ಬಾಳಬೇಕು ಎಂಬುದನ್ನ ಪ್ರೋತ್ಸಾಹಿಸುವುದೇ ಈ ಪುಸ್ತಕದ ನಿಜವಾದ ತಿರುಳು ಉದ್ದೇಶ. ಅರ್ಥ ಆಯ್ತಾ ನಿಮಗೆ? ಪ್ರೀಸ್ಲೋ ಪ್ರಿಯರೇ, ಈ ಯೌವಾನನು ಹಲವು ವಿಧವಾದಂತಹ ದರ್ಶನಗಳನ್ನ ಕಾಣ್ತಾರೆ. ಯೌವಾನರು ಹಲವು ವಿಧವಾದ ದರ್ಶನಗಳನ್ನ ಕಾಣ್ತಾರೆ. ಅದು ಕೆಲವು ವಿಕಾರವಾಗಿ, ಕೆಲವು ವಿಸ್ಮಯಕಾರಿಯಾಗಿ, ಕೆಲವು ನಂಬಲ ಅಸಾಧ್ಯವಾಗಿ, ಕೆಲವು ಸುಂದರವಾಗಿ, ಹೀಗೆ ಹಲವಾರು ವಿಧದಲ್ಲಿ ಈ ಪುಸ್ತಕದಲ್ಲಿ ನಾನು ಹೇಳಿದೆ. ಸೊ ಥ್ರಿಲ್, ಹೀಗೆ ಈ ಪುಸ್ತಕದಲ್ಲಿ ಇಂಥ ಒಂದು ಸನ್ನಿವೇಶಗಳು ಪ್ರಕಟಿಸಲ್ಪಡುತ್ತವೆ. ಇದೆಲ್ಲ ನಾವು ನೋಡಬೇಕಾದರೆ ಸಾಂಕೇತಿಕವಾಗಿ ಹಾಗೂ ಅಲಂಕಾರವಾಗಿ ಇವೆಲ್ಲವೂ ಈ ಪುಸ್ತಕದಲ್ಲಿ ಅಡಕವಾಗಿದೆ. ಇದನ್ನ ಕ್ರೈಸ್ತ ಭಕ್ತರಿಗೆ ಯೌವಾನರು ಅರ್ಥವಾಗುತ್ತಿದ್ದರೂ ಸಹ, ಇವು ಸಮಕಾಲಿಕ ಕ್ರೈಸ್ತ ಭಕ್ತರಲ್ಲಿ ಇದು ಅರ್ಥವಾಗುತ್ತಿದ್ದರೂ ಸಹ ಇತರರಿಗೆ ನಿಗೂಢ ರಹಸ್ಯವಾಗಿಯೇ ಇದ್ದವು. ಈಗಲೂ ಸಹ ಇದು ರಹಸ್ಯವಾಗಿಯೇ ಇದೆ, ತುಂಬಾ ನಿಗೂಢ ರಹಸ್ಯವಾಗಿದ್ದೆ, ಇವತ್ತಿಗೂ ಸಹ ರಹಸ್ಯವಾಗಿದೆ. ಇವತ್ತಿಗೂ ನೋಡಿ, ತುಂಬಾ ಜನ ಈ ಪ್ರಕಟಣಾ ಗ್ರಂಥದ ಕೆಲವು ವಿಷಯಗಳನ್ನ ತೆಗೆದುಕೊಂಡು, ದೇವರು ಬರ್ತಾ ಇದ್ದಾರೆ, ದೇವರು ಆಗಮಿಸ್ಬಿಟ್ರು, 1,00,000 ಜನ ಮಾತ್ರ, 1,45,000,000 ಜನ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಮಿಕ್ಕಿದವರು ಸ್ವರ್ಗಕ್ಕೆ ಹೋಗೋದಿಲ್ಲ, ಹೀಗೆ ಊಹಾಪೂಹಾ ಮಾತುಗಳಿಂದ ಅವರ ಮನಸ್ಸಿನಲ್ಲಿ ಮೂಡುವಂತ ತಮ್ಮ ಸ್ವಂತ ಚಿಂತೆಗಳಿಂದ ಅವರು ಅಲ್ಲಿ ಒಂದು ಸಿನಿಮಾವನ್ನ ಅಲ್ಲಿ ತೆಗಿತಾರೆ. ಅಂದರೆ ಒಂದೊಂದು ಶುಭ ಸಂದೇಶ ಸಾರುವ ವ್ಯಕ್ತಿಯು ಈ ಪ್ರಕಟಣಾ ಗ್ರಂಥವನ್ನು ವಿವರಿಸುವಾಗ ಅವರದೇ ಆದಂತಹ ಶೈಲಿಯಲ್ಲಿ ಅವುಗಳಿಗೆ ಅವರೇ ಬಣ್ಣವನ್ನು ಹಾಕಿ, ಅವರೇ ಅವುಗಳಿಗೆ ಮೇಕಪ್ ಅನ್ನು ಮಾಡಿ, ಅವರೇ ಅವುಗಳಿಗೆ ಒಂದು ಚಿತ್ರಣವನ್ನು ಉಂಟು ಮಾಡಿ, ಡೈರೆಕ್ಷನ್ ಮಾಡಿ, ತಮ್ಮದೇ ಆದಂತಹ ಒಂದು ಲೋಕದಲ್ಲಿ, ತಮ್ಮದೇ ಆದಂತಹ ಒಂದು ಚಿಂತನೆಯಲ್ಲಿ, ತಮ್ಮದೇ ಆದಂತಹ ಒಂದು ಪ್ಲಾನ್ನಲ್ಲಿ, ತಮ್ಮದೇ ಆದಂತಹ ಒಂದು ಉದ್ದೇಶ ಅಂತ ಹೇಳೋದು, ಸೊ ಇಮ್ಯಾಜಿನೇಷನ್ ಅಲ್ಲಿ ಈ ಪ್ರಕಟಣಾ ಗ್ರಂಥಿಯನ್ನ ಪ್ರಬೋಧಿಸುತ್ತಾರೆ.
ಕೆಲವರು ಕೇಳಿರಬಹುದು, ಕೆಲವರು ಪ್ರಕಟಣಾ ಗ್ರಂಥವನ್ನು ಪ್ರಕಟಿಸಿರುವುದನ್ನು. ಸೊ ಇದು ರಹಸ್ಯಕರವಾದದ್ದು. ಕೆಲವು ನಡೆದಿದೆ, ಕೆಲವು ನಡೆದಿಲ್ಲ, ಇನ್ನೂ ಕೆಲವು ನಡೆಯಬೇಕಾಗಿದೆ. ಅದು ಯಾವಾಗ ನಡೀತದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಈ ಪ್ರಕಟಣಾ ಗ್ರಂಥವನ್ನ ಎಲ್ಲವನ್ನ ನನಗೆ ಗೊತ್ತಿದೆ, ನನಗೆ ತಿಳಿದಿದೆ, ನನಗೂ ದೇವರು ತಿಳಿಸಿದ್ದಾರೆ, ನನಗೆ ಎಲ್ಲ ಗೊತ್ತು, ಇಲ್ಲ ಇದು ಹೀಗೆ ಆಗುತ್ತದೆ ಹಾಗೆ ಆಗುತ್ತದೆ ಎಂಬುದಾಗಿ ಈ ಪ್ರಕಟಣಾ ಗ್ರಂಥಕ್ಕೆ ಒಂದು ಹೊಸತನವನ್ನು ಕೊಟ್ಟು ಹೊಸದಾಗಿ ಪ್ರಕಟಿಸಿ ಶುಭ ಸಂದೇಶ ಸಾರುವುದನ್ನು ನಾವು ನೋಡಬಹುದು. ಆದರೆ ಈ ಪ್ರಕಟಣಾ ಗ್ರಂಥವನ್ನು ಯೌವಾನರು ಅಲ್ಲದೆ ಬೇರೆ ಯಾವ ಸಂದೇಶಕಾರರು, ಯಾವ ಪ್ರವಾದಿಗಳು, ಯಾವ ಪ್ರೇಷಿತರುಗಳು ಇವುಗಳನ್ನು ಕುರಿತು ಮಾತನಾಡಲಿಲ್ಲ. ಧರ್ಮಸಭೆಯಲ್ಲಿ ನಾವು ನೋಡಬೇಕಾದರೆ, ಇಡೀ ವಿಶ್ವದಲ್ಲಿ ನಾವು ನೋಡಬೇಕಾದರೆ, ಈ ಪ್ರಕಟಣಾ ಗ್ರಂಥ ಇಂದಿಗೂ ಸಹ ಒಂದು ರಹಸ್ಯದ ನಿಗೂಢ ರಹಸ್ಯವಾಗಿದೆ. ಬಹುಶಃ ಇದನ್ನು ಸಂಪೂರ್ಣವಾದ ವಿವರಣೆಯನ್ನು ಕೊಡಲಿಕ್ಕೆ ಯಾವ ವ್ಯಕ್ತಿಯಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಕಾಣುತ್ತದೆ. ನಮ್ಮದೇ ಆದಂಥ ಸ್ವಂತ ನೋಟಗಳಲ್ಲಿ, ನಮ್ಮದೇ ಆದಂಥ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿಗಳಲ್ಲಿ ಈ ಶುಭ ಸಂದೇಶವನ್ನು ಸಾರಬಹುದು ಹೊರತು, ಈ ಯೌವಾನರಿಗೆ ಯೇಸು ಸ್ವಾಮಿ ಕೊಟ್ಟಂಥ ಈ ದಿವ್ಯ ದರ್ಶನದ ಆ ರಹಸ್ಯದ ವಿವರಣೆಯನ್ನು ಯಾವ ವ್ಯಕ್ತಿಯು ಯಾವ ವಿಧದಲ್ಲಿಯೂ ದೈವ ದರ್ಶನದೊಂದಿಗೆ ವಿವರಿಸಲು ಅಸಾಧ್ಯ ಎಂದೇ ನಾವು ಹೇಳಬಹುದು. ಪ್ರೀಸನು, ನಾನು ಈ ದಿನದಲ್ಲಿ ಈ ಪ್ರಕಟಣಾ ಗ್ರಂಥವನ್ನು ಪ್ರಕಟಿಸಲು ನಿಮ್ಮ ಮುಂದೆ ನಾನು ಇದ್ದೇನೆ ಎಂಬುದಾದರೂ ಸಹ, ನಾನು ಈ ಪ್ರಕಟಣಾ ಗ್ರಂಥವನ್ನು ಪ್ರಕಟಿಸಲು ಅಯೋಗ್ಯನು, ಜ್ಞಾನವಿಲ್ಲದವನು, ವಿವೇಕವಿಲ್ಲದವನು, ವಿದ್ಯಾಭ್ಯಾಸವಿಲ್ಲದವನು ಸಹ ಆಗಿದ್ದೇನೆ. ಸೊ ಇದು ನನ್ನಿಂದ ಸಾಧ್ಯವಿಲ್ಲ, ಆದರೆ ಪವಿತ್ರಾತ್ಮ ಪ್ರೇರಣೆ ನಿಮ್ಮಗಳ ಪ್ರಾರ್ಥನೆಯಿಂದ ಕೆಲವು ಸಂಗತಿಗಳನ್ನು ಮಾತ್ರವೇ, ಕೆಲವು ವಿಷಯಗಳನ್ನು ಮಾತ್ರವೇ ನಿಮ್ಮ ಮುಂದೆ ಪ್ರಕಟಿಸಲು ನಾನು ಶಕ್ತನಾಗಬಹುದು. ಸೊ ಪವಿತ್ರಾತ್ಮರ ನೆರವಿಲ್ಲದೆ ನನಗಿದನ್ನು ಸಂಪೂರ್ಣತೆಯಿಂದ ಪ್ರಕಟಿಸಲು ಸಾಧ್ಯವಿಲ್ಲ. ಅದರಿಂದ ಈ ಪ್ರಕಟಣಾ ಗ್ರಂಥವನ್ನು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಮೆಸೇಜ್ ಮಾಡಿ, ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರಕಟಣಾ ಗ್ರಂಥದ ತರಗತಿ ಎಂಬುದಾಗಿ, ಸೊ ರೆವಲ್ಯೂಷನ್ ಕ್ಲಾಸಸ್ ಎಂಬುದಾಗಿ ದಯವಿಟ್ಟು ಪಬ್ಲಿಷ್ ಮಾಡಿ, ಎಲ್ಲರೂ ಈ ಪ್ರಕಟಣಾ ಗ್ರಂಥದಲ್ಲಿ ಪಾಲುಗಾರರಾಗಲು, ಹಾಗೂ ಈ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ಸೊ ಎಲ್ಲರೂ ಸಹಭಾಗಿಗಳಾಗಲು, ದೇವರನ್ನು ಹೆಚ್ಚು ಹೆಚ್ಚಾಗಿ ಕಂಡುಕೊಳ್ಳಲು, ದೇವರು ಪ್ರತಿಯೊಬ್ಬರನ್ನ ಯಾವ ವಿಧದಲ್ಲಿ ಆರಿಸಿಕೊಂಡಿದ್ದಾರೆ, ಯಾವ ವಿಧದಲ್ಲಿ ನಿಗೂಢ ರಹಸ್ಯಗಳನ್ನು ದೇವರು ನಮ್ಮ ಮುಂದೆ ಹೊರಹಾಕುತ್ತಾರೆ ಎಂಬುದನ್ನು ಧ್ಯಾನಿಸೋಣ. ಪ್ರೀಸಲೋ 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 ಪ್ರಿಯರೇ, ಹೀಗೆ ಈ ಯೌವಾನರಿಗೆ ಕೊಟ್ಟಂತಹ ಈ ಒಂದು ದರ್ಶನ, ಈ ದರ್ಶನ ಈಗಲೂ ರಹಸ್ಯವಾಗಿದೆ. ಮಾತ್ರವಲ್ಲ ನೋಡಿ, ಇದು ಒಂದು ಸಂಗೀತ ಪಲ್ಲವಿಯಂತೆ, ಮತ್ತೆ ಮುಖ್ಯ ಕೆಲವು ವಿಷಯಗಳನ್ನು ಪದೇ ಪದೇ ಹಲವಾರು ದರ್ಶನಗಳಲ್ಲಿ ಪುನರಾವರ್ತಿಸಲಾಗ್ತದೆ. ಬಂದವರು ಎಷ್ಟೋ ಜನ ಹೋಗಿಬಿಟ್ರು ಗೊತ್ತಿಲ್ಲ, ನೆಟ್ವರ್ಕ್ ಇಲ್ಲ ಅಂತನೋ ಅಥವಾ ಕೆಲಸ ಇದೆಯಾ ಅಂತನೋ ನನಗೆ ಗೊತ್ತಿಲ್ಲ. ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ನಾವು ಧ್ಯಾನಿಸುವ. ಈ ದರ್ಶನಗಳ ಅರ್ಥ ವಿವರಣೆಯ ಬಗ್ಗೆ ಗ್ರಂಥ ವಿಮರ್ಶಕರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಈ ಗ್ರಂಥದ ಬಗ್ಗೆ ತುಂಬಾ ಜನರಿಗೆ, ಗ್ರಂಥ ವಿಮರ್ಶಕರಲ್ಲಿ ಏನಿತ್ತು, ಭಿನ್ನಾಭಿಪ್ರಾಯವಿತ್ತು. ಈ ಭಿನ್ನಾಭಿಪ್ರಾಯವಿದ್ದರೂ ಸಹ ಅವುಗಳ ಮೂಲ ಸೂತ್ರ ಮಾತ್ರ ಸ್ಪಷ್ಟವಾಗಿದೆ. ಇದನ್ನು ಯಾರು ಅಲ್ಲೆಗೆಳೆಯುವಂತಿಲ್ಲ. ಕೊನೆಯದಾಗಿ ನಾವು ನೋಡಬೇಕಾದ್ರೆ, ದೇವರು ಪ್ರಭು ಯೇಸುಕ್ರಿಸ್ತರ ಮುಖಾಂತರ ಸೈತಾನನ್ನ ಸಕಲ ಶತ್ರುಗಳನ್ನ ಸಂಪೂರ್ಣವಾಗಿ ವಿನಾಶ ಮಾಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಇದನ್ನು ನಾವು ನಂಬತಕ್ಕಂಥದ್ದು ಹಾಗೂ ಅದನ್ನು ವಿಶ್ವಾಸಿಸತಕ್ಕಂಥದ್ದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹೀಗೆ ಜಯವೆಂಬ ಜಯಮಾಲೆಯನ್ನು ಧರಿಸಿಕೊಂಡಂತಹ ಆ ವಿಜಯ ಪ್ರಾಪ್ತವಾಗುವಾಗ ತಮಗೆ ಪ್ರಾಮಾಣಿಕವಾಗಿ ಇದ್ದಂತಹ ಪ್ರತಿಯೊಬ್ಬರನ್ನ,
ಸಜ್ಜನರಿಗೆ ದೇವರು ಕೊಡುವಂತಹ ನೂತನ ಆಕಾಶ ಮಂಡಲವನ್ನ, ನೂತನ ಭೂಮಿಯನ್ನ, ನೂತನ ಜೆರುಸಲೇಮನ್ನ ಸೃಷ್ಟಿಸಿ ಅವರಿಗೆ ಶಾಶ್ವತ ಸೌಭಾಗ್ಯವನ್ನ ದಯಪಾಲಿಸುತ್ತಾರೆ ಎಂಬಂತಹ ಸತ್ಯದ ನಿಗೂಢ ರಹಸ್ಯದ ತಿರುಳನ್ನ ಈ ಪುಸ್ತಕದಲ್ಲಿ, ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡಬಹುದು. ಪ್ರಿಸಲು 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 ಪ್ರಿಯರೇ, ಈ ಪ್ರಕಟಣಾ ಗ್ರಂಥ ಪುಸ್ತಕದಲ್ಲಿ ನಾವು ನೋಡುವಾಗ 22 ಅಧ್ಯಾಯಗಳು ಅಡಕವಾಗಿದೆ. ಈ ಪ್ರಕಟಣಾ ಪುಸ್ತಕದಲ್ಲಿ 22 ಅಧ್ಯಾಯಗಳು ಅಡಕವಾಗಿದೆ. ಪ್ರಾರಂಭದಲ್ಲಿ ನಾವು ನೋಡ್ತೇವೆ ದರ್ಶನ 7 ಸಭೆಗಳಿಗೆ ಕೊಟ್ಟಂತ ಸಂದೇಶವನ್ನ. ನಾವು 1ನೇ ಅಧ್ಯಾಯ 9ನೇ ವಾಕ್ಯದಿಂದ 3ನೇ ಅಧ್ಯಾಯ 22ನೇ ವಾಕ್ಯ ತನಕ ನಾವು ನೋಡಬಹುದು. 7 ಮುದ್ರೆಗಳ ಸುರುಳಿಯನ್ನು ನೋಡಬೇಕಾದ್ರೆ 4ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ಅಧ್ಯಾಯ ತನಕ ನಾವು ನೋಡಬಹುದು. ಘಟಸರ್ಪ ಹಾಗೂ 2 ಪ್ರಾಣಿಗಳ ಬಗ್ಗೆ ನಾವು ನೋಡುವಾಗ 12ನೇ ಅಧ್ಯಾಯ 1ನೇ ವಾಕ್ಯದಿಂದ 13ನೇ ಅಧ್ಯಾಯ 18ನೇ ವಾಕ್ಯ ತನಕ ನಾವು ನೋಡಬಹುದು. ಹಲವಾರು ನಿದರ್ಶನಗಳನ್ನು ನಾವು ನೋಡಬೇಕಾದ್ರೆ 14ನೇ ಅಧ್ಯಾಯದ 1ನೇ ವಾಕ್ಯದಿಂದ 15ನೇ ಅಧ್ಯಾಯ 8ನೇ ವಾಕ್ಯ ತನಕ ನಾವು ನೋಡಬಹುದು. ದೈವ ರೌದ್ರ ತುಂಬಿದ 7 ಪಾತ್ರೆಗಳನ್ನು ಕುರಿತು ನಾವು ನೋಡಬೇಕಾದ್ರೆ 16ನೇ ಅಧ್ಯಾಯ 1-21 ವಾಕ್ಯಗಳನ್ನು ನಾವು ನೋಡಬಹುದು. ಸೈತಾನ ಮತ್ತು ಅದರ ಸೋಲನ್ನು ನೋಡುವಾಗ 17ನೇ ಅಧ್ಯಾಯ 1ನೇ ವಾಕ್ಯದಿಂದ 20ನೇ ಅಧ್ಯಾಯ 10ನೇ ವಾಕ್ಯ ತನಕ ನಾವು ನೋಡಬಹುದು. ಅಂತಿಮ ತೀರ್ಪು ಎಂದೇಳುವಾಗ 20ನೇ ಅಧ್ಯಾಯ 11ನೇ ವಾಕ್ಯದಿಂದ 15 ವಾಕ್ಯದ ತನಕ ನಾವು ನೋಡಬಹುದು. ನೂತನ ಆಕಾಶ, ನೂತನ ಭೂಮಿ, ನೂತನ ಜೆರುಸಲೇಮನ್ನ 20ನೇ ಅಧ್ಯಾಯ 1ನೇ ವಾಕ್ಯದಿಂದ 22ನೇ ಅಧ್ಯಾಯ 5ನೇ ವಾಕ್ಯ ತನಕ ನಾವು ನೋಡಬಹುದು. ಕೊನೆಯದಾಗಿ 22ನೇ ಅಧ್ಯಾಯ 6ನೇ ವಾಕ್ಯದಿಂದ 21 ವಾಕ್ಯದವರೆಗೆ ನಾವು ಸಮಾಪ್ತಿಯನ್ನು ನೋಡಬಹುದು. ಹೀಗೆ 22 ಅಧ್ಯಾಯಗಳಲ್ಲಿ ವಿಭಿನ್ನವಾದಂತಹ, ರಹಸ್ಯಕರವಾದಂತಹ, ಥ್ರಿಲ್ ಆಗಿರುವಂತಹ, ಆಕರ್ಷಣೀಯವಾದಂತಹ, ಭಯ ತರುವಂತಹ ಒಂದು ನೂತನ ಜೆರುಸಲೇಮನ ಕುರಿತಾದಂತಹ, ಯಾರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬುವಂಥದ್ದನ್ನು, ಸ್ವರ್ಗ ರಾಜ್ಯವನ್ನು ಕುರಿತಾದಂಥದ್ದನ್ನು, 24 ಸಭಾಸೇವಕರನ್ನ ಕುರಿತಾದಂತಹ, ಯೇಸುಸ್ವಾಮಿಯ ಸಿಂಹಾಸನವನ್ನು ಕುರಿತು ನೋಡುವಂಥದ್ದನ್ನು, ಇವೆಲ್ಲವನ್ನ ಸುಂದರವಾಗಿ ದೇವರು ಯೇಸುಸ್ವಾಮಿ ಯೋವಾನನಿಗೆ ದಿವ್ಯ ದರ್ಶನದ ಮೂಲಕವಾಗಿ ಪ್ರಕಟಿಸಿದರು ಎಂಬುದಾಗಿ ಈ ಪುಸ್ತಕದಲ್ಲಿ ನಾವು ಧ್ಯಾನಿಸುತ್ತೇವೆ. ಪ್ರಿಸಲು 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 ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ತುಂಬ ದಿನ ಆಗಿಹೋಯ್ತು ನಿಮ್ಮನ್ನೆಲ್ಲ ಕೇಳಿ ಹೇಗಿದ್ದೀರಿ ಅಂತೇಳಿ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಿ ಅಂತ ನಾನು ವಿಶ್ವಾಸಿಸ್ತೇನೆ. ಯಾರು ಹೇಳಲೇ ಇಲ್ಲ ಕತ್ತರೆ ಆಗಿದೆ ಬ್ರದರ್, ಸ್ವಲ್ಪ ಬೆಳಕು ಕೊಡಿ ಎಂಬುದಾಗಿ. ಈಗ ಸ್ವಲ್ಪ ಬೆಳಕಾಗಿ ಕಾಣ್ತೀನಲ್ಲ, ಯಾಕೆಂದ್ರೆ ನಾನು ನಿಮಗೆ ಕಾಣಬೇಕಲ್ಲ. ನಾನು ಕಾಣೋದಿಲ್ಲ, ಯಾಕೆಂದ್ರೆ ನಾನು ಇರುವುದೇ ಕಪ್ಪು ಕತ್ತಲೆಯಲ್ಲಿ ನಿಂತುಬಿಟ್ರೆ ನನಗೆ ಗೊತ್ತೇ ಆಗೋದಿಲ್ಲ. ಸೊ ಲೈಟ್ ಸ್ವಲ್ಪ ಬಿದ್ದರೆ ನಾನು ಸ್ವಲ್ಪ ಕಾಣ್ತೇನೆ ನಿಮಗೆ, ಇಲ್ಲಾಂದರೆ ನಾನು ಕಪ್ಪು, ನಾನು ಕಾಣೋದಿಲ್ಲ. ಕೆಲವು ಸಾರಿ ನನಗೂ ಒಂದು ಆಸೆ ಬರ್ತದೆ ನೀವೆಲ್ಲ ನಾನು ನೋಡಬೇಕು ಎಂಬುದಾಗಿ, ನನ್ನನ್ನು ನೋಡಿ ನೀವು ವಾಕ್ಯವನ್ನು ಕೇಳಬೇಕು ಎಂಬುದಾಗಿ. ಸೊ ಪ್ರಿಸಲು, ನಾನೇನು ಮೇಕಪ್ ಎಲ್ಲ ಮಾಡೋದಿಲ್ಲಪ್ಪ, ನಾನು ಪೌಡ್ರ್ ಗಿವ್ರೆಲ್ಲ ಏನು ಹಾಕೋದಿಲ್ಲ, ನಾನೇ ಕಟಿಂಗ್ ಮಾಡ್ಕೊಳ್ತೀನಿ. ನಾನು ಶಾಪ್ಗೆಲ್ಲ, ಸೆಲೂನ್ ಶಾಪ್ಗೆಲ್ಲ ಹೋಗೋದಿಲ್ಲ. ನಾನೊಬ್ಬನೇ ಕಟಿಂಗ್ ಮಾಡ್ಕೊಳ್ತೇನೆ, ನಾನೊಬ್ಬನೇ ತಲೆ ಬಾಚಿಕೊಳ್ತೇನೆ. ಪೌಡ್ರ್ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ, ಜಸ್ಟ್ ಒಂದು ಮುಖಕ್ಕೆ ನೀರು ಹಾಕ್ತೇನೆ ಅಷ್ಟೇ. ಒಂದು ಬಟ್ಟೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮಾಗೆಲ್ಲ ನಾನು ಮೇಕಪ್ ಮಾಡಿ, ನಿಮ್ಮಾಗೆಲ್ಲ ಹ್ಯಾಂಡ್ಸಮ್ ಆಗಿ, ಬ್ಯೂಟಿಯಾಗಿ, ಒಳ್ಳೆ ಡ್ರೆಸ್ ಮಾಡಿ ಎಲ್ಲ ನಾನು ಹೋಗೋದಿಲ್ಲ. ಪ್ರಿಸಲು ಪ್ರಿಸಲು, ಕೋಪ ಮಾಡಬೇಡಿ, ತಮಾಷೆ ಮಾಡಿದೆ ಅಷ್ಟೇ. ಸೊ ಊಟ ಆಯಿತು ಅಂತ ಕಾಣ್ತದೆ ನಿಮ್ಮೆಲ್ಲರದು. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಹೇಗಿದೆ ನಿಮ್ಮ ವಾತಾವರಣ ನಿಮ್ಮ ಊರಿನಲ್ಲಿ? ಅನಾರೋಗ್ಯಗಳಿದೆ, ಎಚ್ಚರಿಕೆ ಇದ್ದೀರಿ? ಹಲವಾರು ವಿಧದ ಸಮಸ್ಯೆಗಳು ತಲೆದೋರುತ್ತಾ ಇದೆ, ಎಚ್ಚರಿಕೆ ಇದ್ದೀರಿ? ಜಾತೀಯತೆಯ ಘರ್ಷಣೆಗಳು ತಲೆದೋರುತ್ತಾ ಇದೆ, ದೇಶ ಭಾಷೆಗಳ ಮಧ್ಯದಲ್ಲಿ ಹೋರಾಟಗಳು ಪ್ರಾರಂಭವಾಗ್ತಾ ಇದೆ, ಕಚ್ಚಾಟಗಳು ನಡೀತಾ ಇದೆ, ದೇಶಕ್ಕೆ ವಿರುದ್ಧವಾಗಿ ದೇಶಗಳು ಯುದ್ಧಕ್ಕೆ ಸಜ್ಜಾಗ್ತಾ ಇದೆ. ಪ್ರಿಸಲು
ಪ್ರೀಸ್ತರು ಪ್ರೀಸ್ತರು ಮನುಷ್ಯ ಮನುಷ್ಯನಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ದಾರಿದ್ರ್ಯ ಪರಿಣಮಿಸ್ತಾ ಇದೆ, ರೋಗಗಳು ಪರಿಣಮಿಸ್ತಾ ಇದೆ. ಸೊ ಎಚ್ಚರವಾಗಿರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಎಲ್ಲರೂ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸಿರಿ. ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಇದುವೇ ನಮಗೆ ಈ ಪ್ರಕಟಣಾ ಗ್ರಂಥ ನಮಗೆ ಪ್ರಕಟಿಸ್ತಾ ಇದೆ. ಅದರಿಂದ ನಾವೆಲ್ಲರೂ ವಿಶ್ವಾಸಭರಿತರಾಗಿರಬೇಕು, ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಮಗ್ನರಾಗಿರಬೇಕು. ನಮ್ಮ ಮುಂದೆ ಇರುವಂತಹ ನಮ್ಮ ಮುಂದೆ ಬರುವಂತಹ ಪಾಪಗಳಿಂದ ನಾವು ದೂರ ಆಗಿರಬೇಕು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಪ್ರಿಯರೇ, ನಾವು ಧ್ಯಾನಿಸುವಂತಹ ಧ್ಯಾನ, ನಾವು ಧ್ಯಾನಿಸುವಂತಹ ಧ್ಯಾನ, ನಾವು ಪ್ರಾರಂಭದಲ್ಲಿ ನಾವು ಪ್ರಕಟಣಾ ಗ್ರಂಥದ ಒಂದು ಏನು ಹೇಳೋದು ವರ್ಡ್ಸ್ ಒಂದು ಮುನ್ನುಡಿಯನ್ನು ನಾವು ಧ್ಯಾನಿಸಿದೆವು. ಒಂದು ಎಂತ ಹೇಳೋದು, ಒಂದು ಸಿನಿಮಾ ಪ್ರಾಣ ಪ್ರಾರಂಭ ಆಗಲಿಕ್ಕೆ ಮುಂಚೆ ಕೊಡ್ತಾರೆ ಬೋರ್ಡಲ್ಲಿ, ಇದೆಲ್ಲವೂ ಸತ್ಯ ಘಟನೆಗಳು ಅಥವಾ ಇದೆಲ್ಲವೂ ನಂಬತಕ್ಕವುಗಳಲ್ಲ ಅಥವಾ ಇದೆಲ್ಲವೂ ಸುಮ್ಮನೆ ಸಮಯ ಕಳೆಯುವುದಕ್ಕಾಗಿ ಎಂಬುದಾಗಲಿ ಒಂದು ಟೈಟ್ಲ್ ಕೊಡ್ತಾರೆ. ಹಾಗೆ ಪ್ರಕಟಣಾ ಗ್ರಂಥ ಏನೆಂಬುದನ್ನು ನಿಮ್ಮ ಮುಂದೆ ನಾನು ವಿವರಿಸಿದೆ. ಪ್ರಿಯರೇ, ಮೊದಲನೆಯ ಅಧ್ಯಾಯದಲ್ಲಿ ದೇವರು ಯೇಸು ಕ್ರಿಸ್ತರಿಗಿಟ್ಟಂತ ಕೊಟ್ಟಂತ ಪ್ರಕಟಣೆ ಇದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಯೇಸು ಸ್ವಾಮಿ ಯವಾನರಿಗೆ ದಿವ್ಯ ದರ್ಶನವನ್ನು ಕೊಟ್ಟರು, ಆದರೆ ವಾಕ್ಯ ಏನು ಹೇಳ್ತದೆ ಅಂದರೆ ದೇವರು ಯೇಸು ಕ್ರಿಸ್ತರಿಗಿತ್ತ ಪ್ರಕಟಣೆ ಇದು. ಸೊ ದೇವರು ಯೇಸು ಸ್ವಾಮಿಗೆ ಈ ಪ್ರಕಟಣೆಯನ್ನು ಕೊಟ್ಟರು, ಯೇಸು ಸ್ವಾಮಿ ಯವಾನನಿಗೆ ಈ ಪ್ರಕಟಣೆಯನ್ನು ಕೊಟ್ಟರು. ಅಂದರೆ ಇಲ್ಲಿ ಏನು ಅರ್ಥ ಆಗ್ತದೆ, ಏನು ಅರ್ಥ ಮಾಡಿಕೊಳ್ಬೇಕು, ಏನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಇದು ದೇವರಿಂದ ಬಂದಂಥದ್ದು, ದೇವರು ಕೊಟ್ಟಂತಹ ಪ್ರಕಟಣೆ. ಮುಂಬರುವಂತಹ ದಿನಗಳಲ್ಲಿ ನಡೆಯಲಿರುವಂತಹ ನಡೆಯುವಂತಹ ಸಂಭವಿಸುವಂತಹ ಘಟನೆಗಳನ್ನ ತಮ್ಮ ಶಿಷ್ಯರಿಗೆ, ತಮ್ಮ ದಾಸರಿಗೆ, ತನ್ನನ್ನು ವಿಶ್ವಾಸಿಸುವವರಿಗೆ ತಿಳಿಯಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನ ದೇವರ ದಯ ಪಾಲಿಸಿದರು. ದೇವರ ದಯ ಪಾಲಿಸಿದರು. ಯೇಸು ಸ್ವಾಮಿ ತನ್ನ ದೂತನನ್ನು ಕಳುಹಿಸಿದರು. ಈ ಪ್ರಕಟಣೆಯನ್ನು ಕೊಡಬೇಕಾದರೆ ತನ್ನ ದೂತನನ್ನು ಕಳುಹಿಸಿ ಯೌವಾನರಿಗೆ ಈ ಪ್ರಕಟಣೆಯನ್ನ ಪ್ರಕಟಿಸ್ತಾರೆ. ತನ್ನ ದೂತರ ಮೂಲಕವಾಗಿ ಪ್ರಕಟಿಸ್ತಾರೆ. ಯೌವಾನನು ದೇವರ ಸಂದೇಶಕ್ಕೂ ಕ್ರಿಸ್ತೇಸುವಿನ ಸಾಕ್ಷ್ಯಕ್ಕೂ ಸಾಕ್ಷಿಯಾಗಿದ್ದಾರೆ. ಇವರೇ ಸಾಕ್ಷಿ. ಇಂಗ್ಲಿಷಲ್ಲಿ ಏನು ಹೇಳೋದು ಸಾಕ್ಷಿಗೆ ಗೊತ್ತಿಲ್ಲ ನನಗೆ, ಆಯ್ತಾ, ಸಾರಿ, ತೊಂದರೆ ಇಲ್ಲ. ಸೊ ಈ ಪ್ರಕಟಣೆಗಳ ದೇವರ ಈ ಸಂದೇಶಕ್ಕೆ, ಕ್ರಿಸ್ತ ಯೇಸುವಿನ ಈ ಒಂದು ಪ್ರಕಟಣೆಗೆ ಸಾಕ್ಷಿಯಾಗಿದ್ದಾರೆ. ಪ್ರೂಫ್. ಈ ಲೇಖಕ ಈ ಒಂದು ಪ್ರಕಟಣಾ ಗ್ರಂಥವನ್ನು ಬರೀಬೇಕಾದ್ರೆ ಒಂದು ವಾಕ್ಯ ಹೇಳ್ತದೆ. ಮೊದಲನೆಯ ಅಧ್ಯಾಯದಲ್ಲಿ ಮೂರನೆಯ ವಾಕ್ಯದಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಈ ಪ್ರವಾದನ ಸಂದೇಶವನ್ನ ಓದುವವನು ಧನ್ಯನು. ನೋಡಿ, ನಂಬರ್ ಒನ್, ಈ ಪ್ರವಾದನೆಯ ಸಂದೇಶವನ್ನ ಓದುವವನು ಧನ್ಯನು. ಎಷ್ಟು ಜನ ಓದ್ತಾ ಇದ್ದೇವೆ?
ಒಂದು ವರ್ಷಕ್ಕೆ, ಎರಡು ವರ್ಷಕ್ಕೆ, ಮೂರು ವರ್ಷಕ್ಕೆ ಒಮ್ಮೆ. ಬಹುಶಃ ಯಾರು ಓದೋದಿಲ್ಲ ಇರಬಹುದು. ಶುಭ ಸಂದೇಶನೇ ಓದೋದಿಲ್ಲ, ಇನ್ನು ಪ್ರಕಟಣೆ ಓದ್ಲಿಕ್ಕೆ ಆಗ್ತದ? ಕೆಲವರು ನಾನು ಬೈಬಲ್ನ ಓದಿದ್ದೀನಿ ಎಂದು ಹೇಳುವುದಕ್ಕಾಗಿ ಕೊನೆಯಲ್ಲಿ ಪ್ರಕಟಣಾ ಗ್ರಂಥನ ಓದಿ ಮುಗಿಸುವುದನ್ನು ನಾವು ನೋಡ್ತೇವೆ. ಹೌದು, ಎಷ್ಟು ಜನ ಇದನ್ನು ಓದಲಿಕ್ಕೆ ನಾವು ಪರಿಶ್ರಮಿಸ್ತೇವೆ? ಎಷ್ಟು ಜನ ಈ ಪ್ರಕಟಣಾ ಗ್ರಂಥನ ಒಂದು 10 ಸಾರಿ, 15 ಸಾರಿ, ಒಂದು 20 ಸಾರಿ ನಾವು ಓದಿದ್ದೇವೆ? ಓದಿದಕ್ಕೆ ಏನಾದರೂ ಎವಿಡೆನ್ಸ್ ಇದೆಯಾ, ಸಾಕ್ಷಿಗಳಿದೆಯಾ? ಇಲ್ಲಿ ಯೋಹಾನನು ದೇವರ ಸಂದೇಶಕ್ಕೂ ಕ್ರಿಸ್ತಯೇಸುವಿನ ಸಾಕ್ಷ್ಯಕ್ಕೂ ಸಾಕ್ಷಾತ್ ಸಾಕ್ಷಿ ಆಗಿದ್ದಾನೆ, ಅಂದರೆ ದೇವರಿಗೆ ಎವಿಡೆನ್ಸ್ ಆಗಿದ್ದಾರೆ ಯೋಹಾನನು. ನಾವು ಈ ಪ್ರಕಟಣಾ ಗ್ರಂಥವನ್ನು ಓದಿ ಪರರಿಗೆ ತಿಳಿಸಲಿಕ್ಕೆ ನಾವು ಎವಿಡೆನ್ಸ್ ಆಗಿದ್ದೇವಾ, ಸಾಕ್ಷಿ ಆಗಿದ್ದೇವಾ? ಯಾರಿಗಾದರೂ ಈ ಪ್ರಕಟಣಾ ಗ್ರಂಥವನ್ನು ಕುರಿತು ನಾವು ಮಾತನಾಡಿದ್ದೇವಾ? ಅಥವಾ ನಾವೇ ಕೂತ್ಕೊಂಡು ಈ ಪ್ರಕಟಣಾ ಗ್ರಂಥವನ್ನ ನಾವು ಧ್ಯಾನಿಸಿದ್ದೇವಾ, ಚಿಂತೆ ಮಾಡಿದ್ದೇವಾ? ನೆಗೆಟಿವ್ ಪಾಸಿಟಿವ್ ಆಗಿ, ಇದು ಸಾಧ್ಯನಾ, ಸಾಧ್ಯವಿಲ್ವಾ, ಇದು ಆಯ್ತಾ, ಆಗೋದಿಲ್ವಾ, ಆಗ್ತದ, ಆಗೋದಿಲ್ವಾ, ಯಾವತ್ತಾದರೂ ನಾವು ಕೂತ್ಕೊಂಡು ಈ ಪ್ರಕಟಣಾ ಗ್ರಂಥದ ಬಗ್ಗೆ ನಾವು ಯೋಚಿಸಿದ್ದೇವಾ? ಮೊಟ್ಟ ಮೊದಲಿಗೆ ನಾವು ಈ ಪ್ರಶ್ನೆಯನ್ನ ನಾವು ಕೇಳಿಕೊಳ್ಬೇಕು. ನಾವು ಈ ಪ್ರಶ್ನೆಯನ್ನ ಮೊಟ್ಟ ಮೊದಲಿಗೆ ನಾವು ಕೇಳಬೇಕು. ಪ್ರಿಯರೇ, ಈ ಪ್ರಕಟಣಾ ಸಂದೇಶವನ್ನ ಓದುವವನು ಧನ್ಯನು, ಓದಿದ್ದನ್ನ ಕೇಳಿಸಿಕೊಳ್ಳುವವರು ಸಹ ಧನ್ಯರು ಎಂಬುದಾಗಿ ಹೇಳುತ್ತದೆ. ಓದಿದವರು ಮಾತ್ರ ಅಲ್ಲ, ಓದಿದ್ದನ್ನ ಕೇಳಿಸಿಕೊಳ್ಳುವವರು ಸಹ ಧನ್ಯರು. ಕೆಲವರಿಗೆ ಓದಕ್ಕೆ ಬರೋದಿಲ್ಲ, ಕೆಲವರಿಗೆ ಓದಕ್ಕೆ ಬರ್ತದೆ. ಕೆಲವರಿಗೆ ಓದಕ್ಕೆ ಬರೋದಿಲ್ಲ, ಕೆಲವರಿಗೆ ಓದಕ್ಕೆ ಬರ್ತದೆ. ಕೇಳಿಸಿಕೊಳ್ಳುವವರು ಧನ್ಯರು, ಓದುವವರು ಧನ್ಯರು, ಮತ್ತು ಪ್ರವಾದನೆಯಲ್ಲಿ ಲಿಖಿತವಾಗಿರುವಂತಹ ಈ ಪ್ರವಾದನೆಗಳಲ್ಲಿ ಬರೆದಿರುವಂತಹವುಗಳನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು. ನೋಡಿ, ಓದುವವನು, ಕೇಳುವವನು ಹಾಗೂ ಇದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು. ಯಾಕೆಂದರೆ ಕಾಲ ಹತ್ತಿರವಾಯಿತು, ಕಾಲ ಹತ್ತಿರ, ಕಾಲವು ಪರಿಪಕ್ವವಾಯಿತು, ಕಾಲವು ಪರಿಪಕ್ವವಾಯಿತು, ಕೊಯ್ಲುಗಾರನು ಬರುವ ಕಾಲವಾಯಿತು, ಬಿತ್ತಿದ್ದನ್ನು ಕುಯ್ಯುವ ಕಾಲವಾಯಿತು. ಇದು ಪ್ರಾರಂಭದ ಕೆಲವು ನುಡಿಮುತ್ತುಗಳು. ಪ್ರಿಯರೇ, ಇವತ್ತು ಈ ಸಂದೇಶವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಪ್ರಕಟಣಾ ಗ್ರಂಥಕ್ಕೆ ಸಾರಾಂಶವಾಗಿ ನಾವು ಕೆಲವು ಸಂಗತಿಗಳನ್ನು ಧ್ಯಾನಿಸಬೇಕಾದ್ರೆ, ದಾನಿಯೇಲನ ಪುಸ್ತಕಕ್ಕೆ ಹೋಗಬೇಕಾದ್ರೆ, ದಾನಿಯೇಲನ ಪುಸ್ತಕದಲ್ಲಿಯೂ ಸಹ ಈ ಪ್ರಕಟಣಾ ಗ್ರಂಥವನ್ನು ಕುರಿತಾಗಿ ಬರೆದಂತಹ ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ದಾನಿಯೇಲನಿಗೂ ಸಹ ಈ ದರ್ಶನಗಳನ್ನು ಕಂಡಂತಹ ಒಂದು ಅನುಭವ, ದಾನಿಯೇಲನ ಪುಸ್ತಕದಲ್ಲಿಯೂ ಸಹ ಈ ಪ್ರಕಟಣಾ ಗ್ರಂಥವನ್ನು ಕುರಿತಾದಂತಹ ಕೆಲವು ಸಂಗತಿಗಳು ನಾವು ಅಲ್ಲಿ ನೋಡ್ತೇವೆ. ಎರಡನೆಯದಾಗಿ, ಯೇಸು ಸ್ವಾಮಿಯು ಸಹ ಈ ಪ್ರಕಟಣಾ ಗ್ರಂಥವನ್ನು ಕುರಿತಾಗಿ ನುಡಿದಂತಹ ಮಾತುಗಳನ್ನು ಸಹ ನಾವು ಕೇಳಿದ್ದೇವೆ. ಮೂರನೆಯದಾಗಿ, ಕೆಲವು ಪ್ರವಾದಿಗಳ ಮೂಲಕವಾಗಿ ಈ ಪ್ರಕಟಣಾ ಗ್ರಂಥದ ಕೆಲವು ಸನ್ನಿವೇಶಗಳನ್ನು ಮುಂಬರುವ ಕಾಲಗಳಲ್ಲಿ
ಕಾಲದ ಕೊನೆಯ ಘಳಿಗೆಯಲ್ಲಿ ನಡೆಯುವಂತಹ ಘಟನೆಗಳನ್ನು ಉದಾಹರಣೆಯಾಗಿ ನಾವು ನೋಡುವುದಾದರೆ ಸೋದೋಮ್ ಗೋಮುರ ಪಟ್ಟಣದ ವಿನಾಶನ, ಪಾಪಕ್ಕೆ ಪ್ರತಿಫಲ. ಸೋದೋಮ್ ಗೋಮುರ ಪಟ್ಟಣಗಳ ಆ ಒಂದು ಸನ್ನಿವೇಶ ಈ ಪ್ರಕಟಣ ಗ್ರಂಥದಲ್ಲಿ ಇರುವಂಥ ಒಂದು ಉಲ್ಲೇಖಕ್ಕೆ ಸಮಾನ. ಹೀಗೆ ಹಲವಾರು ದೃಶ್ಯಗಳು, ದೃಶ್ಯಾಂತ್ಯಗಳು ಈ ದಿನಗಳಲ್ಲಿ, ಈ ಕಾಲಗಳಲ್ಲಿ, ಈ ಕಾಲಘಟ್ಟಗಳಲ್ಲಿ ನಡೆಯುತ್ತಿರುವಂತಹ ಕೆಲವು ಹೋರಾಟಗಳು, ಕೆಲವು ಯುದ್ಧಗಳು, ರಾಜ್ಯ ರಾಜ್ಯ, ರಾಷ್ಟ್ರ ರಾಷ್ಟ್ರ, ದೇಶ ದೇಶಗಳಿಗೆ ವಿರುದ್ಧವಾಗಿ ಸಂಭವಿಸುವಂತಹ ಯುದ್ಧಗಳು, ಸಂಭವಿಸಿದಂತಹ ಯುದ್ಧಗಳು, ಸಂಭವಿಸಲಿರುವಂತಹ ಯುದ್ಧಗಳು, ಇವೆಲ್ಲವೂ ಈ ಪ್ರಕಟಣಾ ಗ್ರಂಥದ ಈ ಸಂದೇಶಕ್ಕೆ ಒಂದು ಜೀವವನ್ನು ಕೊಡುತ್ತದೆ, ಒಂದು ಜೀವವನ್ನು ಪ್ರಕಟಿಸುತ್ತದೆ. ಆದರೆ ಪ್ರತಿಯೊಬ್ಬರೂ ಸಹ ಈ ಒಂದು ಪ್ರಕಟಣಾ ಗ್ರಂಥವನ್ನು ಸಂಪೂರ್ಣವಾಗಿ, ಹೇಗೆ ಸಂಪೂರ್ಣವಾಗಿ ವಿಶ್ವಸಿಸಲು ಸಾಧ್ಯವಾಗುವಷ್ಟರ ಮಟ್ಟಿಗೆ ಬೈಬಲ್ ಶ್ರೀ ಪುಟದಲ್ಲಿ ಎಲ್ಲ ಪ್ರವಾದಿಗಳು ಬರೆದಿರುವಂಥ ಪ್ರವಾದನೆಗಳಾಗಲಿ, ಯೇಸುಸ್ವಾಮಿ ಹೇಳಿದಂಥ ಪ್ರವಾದನೆಗಳಾಗಲಿ, ದಾನಿಯೇಲನ ಪುಸ್ತಕದಲ್ಲಿ ಬರುವಂತಹ ಪ್ರವಾದನೆ, ಕೆಲವು ಎಷ್ಟೋ ಘಟನೆಗಳನ್ನು ನಾನು ನೋಡಬೇಕಾದ್ರೆ ಈ ಪ್ರಕಟಣಾ ಗ್ರಂಥವು ಒಂದು ಕಾಲ್ಪನಿಕವಾದದ್ದಲ್ಲ, ಇದು ಸತ್ಯಕರವಾದದ್ದು ಎಂಬುವಂಥದ್ದನ್ನು ವಿಶ್ವಾಸಿಸಲು ಒಂದು ರೂಪಕವನ್ನು ಕೊಡುತ್ತದೆ ಈ ಪ್ರಕಟಣಾ ಗ್ರಂಥ. ನಾನು ನಿಮಗೆ ವಿವರಿಸ್ತಾ ಇದ್ದೇನೆ, ಈ ವಿವರಣೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತದ, ಹೇಗೆ ಕಾಣ್ತದೆ ಈ ಪ್ರಕಟಣಾ ಗ್ರಂಥವನ್ನು ಧ್ಯಾನಿಸಲಿಕ್ಕೆ, ಅದು ಹೇಗೆ ನಮಗೆ ಪ್ರೇರಣೆ ಪ್ರೇರಕವಾಗಿರ್ತದೆ ಎಂಬುದು ನಿಮಗೆ ಅರಿವಾಗ್ತದೆ. ಪ್ರಿಯರೇ, ನಾನು ಹೇಳಿದೆ ಈ ಪ್ರಕಟಣಾ ಗ್ರಂಥವನ್ನು ಓದುವವನು, ಓದಿದ್ದನ್ನು ಕೇಳಿಸಿಕೊಳ್ಳುವವನು ಹಾಗೂ ಇದನ್ನು ಕೈಗೊಂಡು ನಡೆಯುವವನು ಧನ್ಯರು ಎಂಬುದಾಗಿ. ಇದೇ ಪ್ರಕಟಣಾ ಗ್ರಂಥದಲ್ಲಿ ಪ್ರಾರಂಭದಲ್ಲಿ ಹೀಗೆ ಹೇಳಿದಂತಹ ಗ್ರಂಥಕರ್ತ ಕೊನೆಯ ಪುಸ್ತಕದಲ್ಲಿ, ಕೊನೆಯ ಮಾತಿನಲ್ಲಿ, ಕೊನೆಯ ವಾಕ್ಯದಲ್ಲಿ ಇಡುತ್ತಾನೆ, ಈ ಗ್ರಂಥದಲ್ಲಿ ಯಾವುದೇ ಒಂದು ವಾಕ್ಯವನ್ನು ತೆಗೆದು ಹಾಕಿದರೂ ಸಹ ಅಥವಾ ಹೊಸದಾಗಿ ಇದರಲ್ಲಿ ಸೇರಿಸಿದರೂ ಸಹ ಅವನು ಶಾಪಗ್ರಸ್ತನು ಎಂಬುದಾಗಿಯೂ ಸಹ ಹೇಳಲ್ಪಡುತ್ತದೆ. ಇದಕ್ಕೆ ಹೊಸದಾಗಿ ಮಸಾಲೆ, ಉಪ್ಪು, ಖಾರ, ಹುಣಸೆಹಣ್ಣು ಏನು ಹಾಕುವಾಗಿ ಇಲ್ಲ. ಇದು ಏನಿದೆಯೋ ಅದನ್ನು ಮಾತ್ರ ನಾವು ಧ್ಯಾನಿಸಬೇಕು. ಹೊಸದಾಗಿ ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಇಮ್ಯಾಜಿನೇಷನಿಂದ, ಸ್ವಂತ ಕ್ರಿಯೇಟಿವಿಟಿಯಿಂದ, ನನಗೆ ವಿಷನ್ ಸಿಕ್ಕಿದೆ ಎಂಬುವಂಥ ಮನೋಭಾವದಿಂದ, ನನಗೆ ಗೊತ್ತಿದೆ ಎಂಬುವಂಥ ಮನೋಭಾವದಿಂದ ಯಾವುದನ್ನು ಹೊಸತಾಗಿ ಈ ಪುಸ್ತಕದಲ್ಲಿ ಸೇರಿಸಲಿಕ್ಕೆ ಸಾಧ್ಯವಿಲ್ಲ, ಸೇರಿಸಬಾರದು. ಅವನು ಶಾಪಗ್ರಸ್ತ ಎಂಬುದಾಗಿಯೇ ವಾಕ್ಯ ಇಲ್ಲಿ ಉಲ್ಲೇಖವನ್ನು ಕೊಡ್ತದೆ. ಪ್ರಿಯರೇ ನೋಡಿ, ನಾವು ಒಂದು ಕಾಲದಲ್ಲಿ ನಾವು ಚಿಕ್ಕವರಾಗಿರ್ಬೇಕಾದ್ರೆಲ್ಲ ಕತೆ ಕೇಳ್ತಾ ಇದ್ದು ಅಲ್ವಾ. ಕತೆ ಅಂದರೆ ನಮ್ಮೆಲ್ಲರಿಗೂ ತುಂಬ ಇಷ್ಟ. ಅಜ್ಜಿ ಅಜ್ಜಿಂದಿರು ಕತೆಗಳನ್ನ ಹೇಳ್ತಾ ಇದ್ರು. ರಾತ್ರಿ ಆದರೆ ಸಾಕು, ಅಜ್ಜಿ ಕತೆ ಹೇಳತ್ತೆ, ಅಜ್ಜಿ ಕತೆ ಹೇಳ, ರಾತ್ರಿ ಎಲ್ಲ ಅಜ್ಜಿ ಹತ್ರ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಕತೆ ಕೇಳ್ತಾ ಇದ್ದು. ಕತೆ ಕೇಳಿ 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 ಕೊನೆಗೆ ನಿದ್ರೆ ಬರ್ತದೆ ಅನ್ಬೇಕಾದ್ರೆ ಅಜ್ಜಿ ಕತೆನ ನಿಲ್ಲಿಸ್ಬಿಡ್ತಾ ಇದ್ರು. ಇಲ್ಲ ಅವ್ರಿಗೆ ನಿದ್ರೆ ಬರ್ತದೆ ಅಂತ ಹೇಳಿದಾಗ ಒಂದು ಭಯದ ಕಥೆಯನ್ನು ಹೇಳ್ಬಿಡ್ತಾ ಇದ್ರು. ಇಲ್ಲ ಮಕ್ಕಳಿಗೆ ನಿದ್ರೆ ಬರ್ತದೆ ಅಂತ ಹೇಳಿದ್ರೆ ಕಥೆನ ಮುಗಿಸ್ಬಿಡ್ತಾ ಇದ್ರು. ಪ್ರಿಯರೇ, ಹೀಗೆ ನಮಗೆ ಒಂದು ಕಥೆ ಇದೆ ಈ ಪ್ರಕಟಣಾ ಗ್ರಂಥದ ಕಥೆ. ನಿದ್ರೆ ಹೋಗಿಸುವಂತಹ ಕಥೆ, ಎಚ್ಚರವಾಗಿರುವಂತಹ ಕಥೆ, ವಿಸ್ಮಯಕಾರಿಯಾದಂತಹ ಕಥೆ, ಭಯವನ್ನು ತರುವಂತಹ ಕಥೆ, ಅದ್ಭುತವನ್ನು ತೋರುವಂತಹ ಕಥೆ, ಸ್ವರ್ಗ ರಾಜ್ಯವನ್ನು ಕುರಿತಾದಂತಹ ಕಥೆ, ಸ್ವರ್ಗ ಸಿಂಹಾಸನವನ್ನು ಕುರಿತಾದಂತಹ ಕಥೆ, ನಾಶನವನ್ನು ಕುರಿತಾದಂತಹ ಕಥೆ, ಸಂಪೂರ್ಣತೆ ಒಂದು ಸುಂದರವಾದ ಸಿನಿಮಾ ಡೈರೆಕ್ಷನ್ ಈ ಪುಸ್ತಕ ಪ್ರಕಟಣಾ ಗ್ರಂಥ. ಪ್ರಿಯದಿಂದ ಇಂದಿನಿಂದ ನಾವು ಈ ಪ್ರಕಟಣಾ ಗ್ರಂಥವನ್ನು ನಾವು ಧ್ಯಾನಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಪ್ರಿಯರೇ, ನನ್ನ ಆಸೆ ಇದು ನೀವು ಮಾತ್ರವಲ್ಲ, ನಿಮ್ಮ ಮಿತ್ರರು, ಕುಟುಂಬದಲ್ಲಿರುವವರು, ಮಕ್ಕಳು,
ಎಲ್ಲರೂ ಈ ಪ್ರಕಟಣಾ ಗ್ರಂಥದಲ್ಲಿ ಒಂದಾಗಬೇಕೆಂಬುದಕ್ಕಾಗಿ. ಅದರಿಂದ ದಯವಿಟ್ಟು ನಿಮಗೆ ಪರಿಚಯ ಇರುವಂತಹ ಪ್ರತಿಯೊಬ್ಬರನ್ನ ಈ ಪ್ರಕಟಣಾ ಗ್ರಂಥ ತರಗತಿಗೆ ದಯವಿಟ್ಟು ಆಹ್ವಾನಿಸಿರಿ, ಕ್ಷಮಿಸಿ, ಆಹ್ವಾನಿಸಿರಿ. ಸೊ ನಾವೆಲ್ಲರೂ ಸಿದ್ಧರಾಗೋಣ. ಈ ಪ್ರಕಟಣಾ ಗ್ರಂಥವನ್ನು ಕುರಿತು ನಾವು ಧ್ಯಾನಿಸಲು ಇದಕ್ಕೆ ನಮಗೆ ಪವಿತ್ರಾತ್ಮರ ಸಹಾಯ ಬೇಕು, ಇದಕ್ಕೆ ನಮಗೆ ಪವಿತ್ರಾತ್ಮರ ನೆರವು ಬೇಕು. ಹಾಗೂ ಈ ಒಂದು ಗ್ರಂಥವನ್ನು ವಿವರಿಸಲು, ಈ ಗ್ರಂಥವನ್ನು ನಾನು ನಿಮ್ಮ ಮುಂದೆ ತೆರೆದಿಡಲು ನನಗೆ ಜ್ಞಾನ ಬೇಕು, ಅರಿವು ಬೇಕು, ವಿವೇಕ ಬೇಕು, ಶಕ್ತಿ ಬೇಕು, ಆರೋಗ್ಯ ಬೇಕು. ಸೊ ಅದರಿಂದ ಈ ಗ್ರಂಥವನ್ನು ನಾನು ವಿವರಿಸಲು ನನಗಾಗಿ ಪ್ರಾರ್ಥಿಸಿರಿ, ನನಗಾಗಿ ಪ್ರಾರ್ಥಿಸಿರಿ. ನಾವು ನಾಳೆಯಿಂದ ಈ ಪ್ರಕಟಣಾ ಗ್ರಂಥವನ್ನು ನಾವು ಧ್ಯಾನಿಸೋಣ. ಈ 3.5 ಗಂಟೆಯ ಸಮಯದಲ್ಲಿ ನಾವು ಧ್ಯಾನಿಸೋಣ, ಚಿಂತಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ಲಾರ್ಡ್.